ಫ್ರೆಂಡ್ಸ್, ಒಂದೇ ದಿವಸದಲ್ಲಿ ಬಾಳೆಕಾಯನ್ನು ಹಣ್ಣು ಮಾಡೋ ವಿಧಾನ ನೋಡೋಣ. ಅಂದರೆ ಅಂಗಡಿಯಲ್ಲೆಲ್ಲ ನೋಡಿ, ಒಂದೇ ದಿವಸದಲ್ಲಿ ಹಣ್ಣು ಮಾಡಿಕೊಡ್ತಾರೆ ನಮಗೆ. ಅದನ್ನು ಏನು ಮಾಡೋದಂದರೆ, ನಮ್ಮ ಮನೇಲಿ ಕೂಡ ಅದನ್ನೇ ಮಾಡ್ಬೋದು. ಒಂದು ದೊಡ್ಡ ಡ್ರಮ್ ಒಳಗೆ ಎಲ್ಲ ಬಾಳೆಕಾಯಿಯನ್ನು ಹಾಕಿಬಿಟ್ಟು ಅದರ ಮೇಲ್ಗಡೆ ಗೋಣಿಯೊಂದು ಹಾಕಬೇಕು. ಆಮೇಲೆ ನೋಡಿ, ಈ ಥರ ಊದುಬತ್ತಿ ತಗೋಬೇಕು. ಯಾವುದಾದ್ರೂ ಒಂದು ಹಳೆ ಬಟ್ಟಲು ಪ್ಲೇಟ್ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಇಡಬೇಕು. ನೋಡಿ, ಈ ಥರ ಇಟ್ಟರೆ ಆಯಿತು, ನಾಲ್ಕೈದು ಊದುಬತ್ತಿ ಹಾಕಿಟ್ಟರೆ ಆಯಿತು. ನೆಕ್ಸ್ಟ್ ಅದನ್ನು ಗಟ್ಟಿಯಾಗಿ ಮುಚ್ಚಬೇಕು. ಮರುದಿವಸವೇ ಎಲ್ಲ ಬಾಳೆಕಾಯಿಗಳು ಹಣ್ಣಾಗ್ತವೆ, ಗೊತ್ತಾ? ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಹಾಗೆ ಇಟ್ಟಿದ್ದೇವೆ ನಾವು. ಇವಾಗ ಅದನ್ನು ಕವರ್ ಮಾಡ್ತೇವೆ. ನೋಡಿ, ಮರುದಿವಸ ಇಷ್ಟು ಹಣ್ಣಾಗಿದೆ. ಎರಡನೇ ದಿವಸ ಅಂತೂ ಪೂರ್ತಿ ಹಣ್ಣಾಗಿದೆ ಸರಿಯಾಗಿ. ಎಷ್ಟು ಸುಲಭ ವಿಧಾನ ಅಲ್ವಾ? ನೀವು ಕೂಡ ಬೇಕಾದರೆ ಮನೆಯಲ್ಲಿ ಮಾಡಿ ನೋಡಿ. ನಿಮಗೆ ಬಾಳೆಕಾಯನ್ನು ಹಣ್ಣು ಮಾಡಬೇಕು ಅಂತ ಅನ್ನಿಸಿದರೆ ನೋಡಿ, ಎರಡು ದಿವಸ ಲೇಟರ್ ಇಷ್ಟು ಪೂರ್ತಿ ಹಣ್ಣಾಗಿದೆ. ಒಂದೇ ದಿವಸಕ್ಕೆ ಹಣ್ಣಾಗುತ್ತೆ, ಎರಡು ದಿವಸಕ್ಕಂತೂ ಪೂರ್ತಿ. ನೋಡಿ, ಇದು ಪ್ರಕೃತಿಯ ಇನ್ನೊಂದು ವಿಸ್ಮಯ. ಒಂದೇ ದಂಟಲ್ಲಿ ಎರಡು ಬಾಳೆಗೊನೆ. ನೀವೆಲ್ಲಿಯಾದರೂ ನೋಡಿದರೆ ಇದು ನೋಡೋಾಗ ಎರಡು ಬಾಳೆಗೊನೆ ಥರ ಕಾಣಿಸ್ತಾ ಇದೆ, ಆದರೆ ಒಂದೇ ದಂಟಲ್ಲಿ ನೋಡಿ. ಆದರೆ ಅದು ಅಷ್ಟು ಯೂಸ್ ಇಲ್ಲ, ಕೆಳಗಿನದ್ದು ಅಷ್ಟು ಅದು ಸಣ್ಣ ಸಣ್ಣದಾಗಿ ಇದೆ, ಅದರಿಂದ ಅಷ್ಟು ಯೂಸ್ ಇಲ್ಲ. ಆದರೆ ನೋಡೋದಕ್ಕೆ ನೋಡಿ, ಎರಡು ಗೊನೆ ಥರ ಕಾಣಿಸ್ತಾ ಇದೆಯಲ್ಲ. ನೀವೆಲ್ಲಾದರೂ ನಿಮ್ಮ ತೋಟದಲ್ಲಿ ಇಂಥ ಒಂದು ವಿಚಿತ್ರವನ್ನು ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ, ಒಂದೇ ದಂಟು ಆಮೇಲೆ ಎರಡು, ನೋಡುವಾಗ ಎರಡು ಗೊನೆ ಥರ ಕಾಣಿಸ್ತಾ ಇದೆ. ತುಂಬ ವಿಚಿತ್ರ ಅಲ್ವಾ? ಏನೆಲ್ಲ ವಿಚಿತ್ರಗಳಿವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಮುಂಚೆ ಎಲ್ಲ ನಾನು ಅವಳಿ ಮರ ಆಮೇಲೆ ಅವಳಿ ತ್ರಿವಳಿ ಮರ ಎಲ್ಲ ತೋರಿಸಿದ್ದೆ, ಇವಾಗ ಅವಳಿ ಬಾಳೆಕಾಯಿ ಗೊನೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹುಡುಕಿದರೆ ನಿಮ್ಮ ತೋಟದಲ್ಲೂ ಕೂಡ ಇಂಥ ವಿಸ್ಮಯಗಳು ಕಾಣಬಹುದು. ನೋಡಿ ನೋಡಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಂದನೆಗಳು.